ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಿ ಎಂ ಎಸ್ ಇವತ್ತು ಹೀರೆ ಕೃಷಿ ಕ್ಷೇತ್ರ ಬಂದಿದ್ದೀನಿ ನನ್ನ ಜೊತೆ ಇದ್ದಾರೆ ಸಂಜೆ ಅಂತ ಅನ್ಬಿಟ್ಟು ಇವ್ರನ್ನ ಮಾತಾಡ್ಸೋಣ ಈ ಒಂದು ಹೀರೆಯನ್ನು ಬೆಳೆಯೋದು ಹೇಗೆ ಇದನ್ನ ಮಾರುಕಟ್ಟೆಗೆ ಹೇಗೆ ತಲುಪಿಸೋದು ಜೊತೆಗೆ ಈ ಒಂದು ತೆಂಗು ಮತ್ತೆ ಅಡಿಕೆ ಇರುವಂಥ ಜಾಗದಲ್ಲಿ ಈ ಒಂದು ಈರೆಯನ್ನು ಬೆಳೆದ್ರೆ ನಮಗೆ ಅನುಕೂಲ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅನ್ನೋ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಇವರಿಂದ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸರ್ 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 ನಮಸ್ತೆ ನಮಸ್ತೆ ಊಟ ಆಯ್ತು ಸರ್ ಸರ್ ಈಗ ತೆಂಗ್ ಹಾಕಿದ್ರಿ ಮತ್ತೆ ಅಡಿಕೆ ಹಾಕಿದ್ರಿ ಈ ಒಂದು ನೆರಳಿರುವಂತ ಜಾಗದಲ್ಲಿ ಈ ಒಂದು ನೀವು ಈರೇನೆ ಬೆಳಿಬಹುದು ಅಂತ ಹೆಂಗ ಅನಿಸ್ತು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ನೀವು ಸರ್ ನನಗೆ ಮನ್ಸಲ್ಲಿ ಮೊದಲೇ ಹುಟ್ಟಿತ್ತಿದ್ವು ಸಾಮಾನ್ಯವಾಗಿ ಅಡಿಕೆ ಒಳಗಡೆ ದೀರ್ಘವಾದಿ ಬೆಳೆ ಅಂತ ಅನ್ಬಿಟ್ಟು ಏಲಕ್ಕಿ ಮೆಣಸು ಈ ತರ ಸುಮಾರು ಇದೆ ಅದ್ರಲ್ಲಿ ನಾನು ತರಕಾರಿ ಬೆಳೆ ಅಲ್ಪವಾದಿ ಬೆಳೆ ಇದು ಇದು ಬಂದು ಸುಮಾರು ಒಂದ್ ಆರು ತಿಂಗಳ ತನಕ ನಮ್ ಮಾಡ್ಬೋದು ಅದ್ರಲ್ಲೂ ಏನು ಅಂತಂದ್ರೆ ಈ ಡಿಸೆಂಬರ್ ಟು ಆಗಸ್ಟ್ ತನಕ ಬೇಸಿಗೆ ಬಿಸಿಲು ಇರುತ್ತೆ ಅಂತ ಟೈಮ್ ಅಲ್ಲಿ ಈ ಸೂಕ್ತವಾದಂತ ವಾತಾವರಣ ಅನ್ನಿಸ್ತು ನನಗೆ ಅದರಲ್ಲಿ ನಾನು ಮೊದಲನೇ ವರ್ಷ ಅಂದ್ರೆ ಹೋದ್ ವರ್ಷ ಏನ್ ಮಾಡಿದೆ ಇದನ್ನ ಟ್ರಯಲ್ ಮಾಡಿದೆ ನೋಡೋಣ ಆಗ್ಲಿ ಹೋಗ್ಲಿ ಅದಾದ್ರೆ ಓಕೆ ಆಗ್ಲಿ ಏನಾದ್ರು ಪರವಾಗಿಲ್ಲ ಅನ್ನೋ ದೃಷ್ಟಿಯಿಂದ ಫಸ್ಟ್ ಮಾಡಿದೆ ಚೆನ್ನಾಗ್ ಬಂತು ಆ ಒಂದು ಅನುಭವದ ಮೇಲೆ ನಾನು ಮತ್ತೆ ಇವಾಗ ಹಾಕಿದೀನಿ ಗಿಡ ಎಲ್ಲ ಚೆನ್ನಾಗ್ ಬಂದಿದೆ ಈಗ ಆಲ್ರೆಡಿ ಇದು ಹಾಕಿ ಒಂದು ನಾಲ್ಕು ಎರಡರಿಂದ ಮೂರ್ ತಿಂಗಳು ಬರೋ ಮೂಮೆಂಟ್ ಇದೆ ಸರಿ ಹಂಗಾಗಿ ನಡೀತಾ ಇದೆ ತೊಂದ್ರೆ ಇಲ್ಲ ಈಗ ಮೊದಲ ಹಂತದಲ್ಲಿ ನೀವು ಇವಾಗ ಈ ಒಂದ್ ಅಡಕೆ ತೋಟ ಈಗ ನಾವು ಮಾಡುವ ನಾನೇನು ಕೃಷಿ ಮಾಡಬೇಕು ಅಥವಾ ಅಡಕೆ ತೋಟ ನನ್ನ ಹತ್ರ ಇದೆ ತೆಂಗುನು ಕೂಡ ಹಾಕೊಂಡಿದೀನಿ ಈ ರೀತಿ ಇದೆ ಅನ್ನೋ ರೀತಿ ಇದ್ರೆ ಈಗ ನಾನು ಮೊದಲು ಭೂಮಿನ ಹೇಗೆ ಅದೇ ಮಾಡ್ಕೋಬೇಕು ಬೀಜ ಹೆಂಗ ಹೆಂಗ್ ಹಾಕಬೇಕು ಎಲ್ಲಿಂದ ಬೀಜ ತರಬೇಕು ಬೀಜದ ಹೆಸರೇನು ಯಾವ ವೆರೈಟಿ ಬಗ್ಗೆ ಸ್ವಲ್ಪ ಹೆಂಗೆ ಅಂತಂದ್ರೆ ಅಡಿಕೆ ವ್ಯವಸಾಯ ಯಾವಾಗ ಮಾಡ್ಬೇಕು ಅಂದ್ರೆ ಅಡಿಕೆ ಮರದಲ್ಲ ಕಾಯ್ಕಿತ್ ನಂತರ ಅದು ಮರ ಆ ಟೈಮಲ್ಲಿ ನಾವು ಏನೇ ಕೊಟ್ಟಿಗೆ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಈಗ ನಾನ್ ಮಾಡುವಂತದ್ದು ಏನಂದ್ರೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಯಥೇಚ್ ಒಡಿಸಿ ಅದನ್ನ ಮಲ್ಚ್ ಮಾಡಿಸ್ತೀವಿ ಅಂದ್ರೆ ಮಣ್ಣು ಮೇಲ್ಗಡೆ ಬೀಳ್ಬೇಕು ಲೈಟ್ ಆಗಿ ಅಡಿಕೆ ತೋಟನ ನಾಟ ಉಳ್ಬಾರ್ದು ಅತಿ ಆಳವಾಗಿ ಉಳಬಾರ್ದು ಮೇಲ್ಗಡೆ ಅಂದ್ರೆ ಈ ಕಳೆ ಏನಿದೆ ಕಳೆ ಹೋಗುವ ಮೂಮೆಂಟ್ ಅಲ್ಲಿ ನಾವು ರೋಟ್ರಿನೋ ಒಂದೇನು ಹೊಡೆದಂತ ಟೈಮ್ ಅಲ್ಲಿ ಅದೇನಾಗುತ್ತೆ ಆ ಗೊಬ್ಬರನ ಮಲ್ಚ್ ಮಾಡುತ್ತೆ ನಾವ್ ಗೊಬ್ಬರ ಮೇಲ್ ಹಾಕ್ಬಿಟ್ಟು ಮೇಲ್ಗಡೆ ಬಿಸ್ಲು ಬಿದ್ದಾಗ ಪವರ್ ಎಲ್ಲ ಹಾವಿ ಆಗ್ಬಿಡುತ್ತೆ ಆ ದೃಷ್ಟಿಯಿಂದ ನನ್ನ ಒಂದು ಅನುಭವ ಅದು ಅನುಭವ ಆ ಇದು ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಡಿಸೆಂಬರ್ ಟು ಜನವರಿ ಒಳಗಡೆ ನಮ್ಮ ವ್ಯವಸಾಯ ಎಲ್ಲ ಮುಗಿಸ್ತೀವಿ ಅಡಿಕೆ ತೋಟಕ್ಕೆ ತದನಂತರ ಏನ್ ಮಾಡ್ತೀವಿ ಒಂದು ಮರದಿಂದ ಒಂದ್ ಮರಕ್ಕೆ ಎಂಟಡಿ ಗ್ಯಾಪ್ ಕೊಟ್ಟಿದ್ದೀವಿ ನಲ್ಲಿ ನಾಲ್ಕು ಬೀಜ ಹಾಕ್ತಿವಿ ಬೀಜ ಹಾಕ್ತಿವಿ ಆ ನಾಲ್ಕು ಬೀಜನ ಬರುತ್ತೆ ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಒಂದು ಎರಡು ಬೀಜ ಹೋಗುತ್ತೆ ಅದನ್ನ ನಾವು ಗಿಡ ಬಂದಿಲ್ಲ ಅಂದಾಗ ಮತ್ತಿನ ಒಂದ್ಸರಿ ಅದಕ್ಕೆ ಬಿಗ್ಗಿ ಅಂತ ಮುಟ್ಟು ನೆಡ್ತಿವಿ ಹೌದೌದು ಆದ ನಂತರ ಏನಾಗುತ್ತೆ ಗಿಡ ಬಂದ ಟೈಮ್ ಅಲ್ಲಿ ನಮ್ಗೊಂದು ಅನುಕೂಲ ಏನು ಅಂತಂದ್ರೆ ಈ ಮರದಿಂದ ಮರ ನಮ್ಗೆ ಯಾವ್ದೇ ರೀತಿಯಾದಂತ ಪೋಲ್ಸ್ ಅವಶ್ಯಕತೆ ಇಲ್ಲ ಇದು ವೆರಿ ಇಂಪಾರ್ಟೆಂಟ್ ಈಗ ನಾವು ದುಡ್ಡು ಈಗ ನಮ್ಮಲ್ಲಿ ಡಬಲ್ ಬೆನಿಫಿಟ್ ಇದು ಹೆಂಗೆ ಅಂತಂದ್ರೆ ಗಳಿಗೆ ನಮ್ಗೆ ಅವಶ್ಯಕತೆ ಇಲ್ಲ ಈಗೇನು ನಾವು ಗಿಡ ಬೆಳವಣಿಗೆ ಆದಂಗಿಲ್ಲ ನಾವು ನಾಲ್ಕು ಬೀಜ ನೀವು ಎಷ್ಟು ಕೆಜಿ ಹಾಕ್ಬೇಕಾಗುತ್ತೆ ಒಂದ್ ಎಕರೆಗೆ ಸರ್ ಒಂದ್ ಎಕರೆಗೆ ಅಂದ್ರೆ ಬೈಲಲ್ಲೇ ಜಾಸ್ತಿ ಬೇಕಾಗತ್ತೆ ನಾನ್ ನಾಲ್ಕ ಈ ಗಿಡ ಅಂತಂದಾಗ ಅದು ಕಡಿಮೆನೆ ತಗೊಳ್ತಿದ್ವು ಅಂದ್ರೆ ಸ್ವಲ್ಪ ಬೈಲಲ್ಲಾದ್ರೆ ಜಾಸ್ತಿ ತಗೊಳತ್ತೆ ಕಡಿಮೆ ತಗೊಳತ್ತೆ ಕೆಜಿ ಲೆಕ್ಕ ಬರಲ್ಲ ನಾವ್ ಪಾಕೆಟ್ ನಾವು ಒಂದ್ ಎಕರೆಗೆ ಕಮ್ಮಿ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ಪಾಕೆಟ್ ಹಾಕ್ತಿವಿ ಅದು ಒಂದ್ ಇಂತಿಷ್ಟು ಅಂತ ಬೀಜ ಇರ್ತವೆ ಅಂದ್ರೆ ಓಕೆ ಅದು ನಾವ್ ಹಾಕುವಂತ ರೀತಿ ನೀತಿ ಮೇಲೆ ಡಿಪೆಂಡ್ ಹೌದು ಮತ್ತ ಇನ್ನೊಂದ್ ಏನ್ ಬೆನಿಫಿಟ್ ಅಂದ್ರೆ ಈ ಮರಗಳು ಇರುತ್ತೆ ನಮಗೆ ಫೋಲ್ಗಳ ಅವಶ್ಯಕತೆ ಮೇನ್ ಅದು ತದನಂತರ ನಾವು ಗಿಡ ಡೆವಲಪ್ಮೆಂಟ್ ಎಷ್ಟು ಆಗುತ್ತೆ ಅಷ್ಟು ನಮ್ ಕೈ ಎಷ್ಟು ಎಷ್ಟೆ ಅಲ್ಲಿ ತನಕ ಲೇಯ ಹಾಕತ್ತೀವಿ ಲೇಯರ್ ಹಾಕೋಳ್ತೀವಿ ಆನಂತರ ನಾಲ್ಕು ಲೇಯರ್ ಒಂದು ಆರ್ ಒಂದು 5 ಅಡಿ ऑलरेडी ಅಡಿಗೆ ಬರುತ್ತೆ ಅಡಿ ಒಂದು ನಾಲ್ಕು ಲೇಯರ್ ಬರುತ್ತೆ ಇದು ನಾಲ್ಕು ಲೇಯರ್ ಹಾಕೋತೀರೆ ಇವಾಗ ಅಡಕೆ ಮರ ಇಲ್ಲಿದೆ ಅಂತಂದ್ರೆ ನೀವು ಬೀಜ ಏನು ನೆಡತೀರೆ ಬೀಜ ಎಷ್ಟು ದೂರಕ್ಕೆ ನೆಡತೀರೆ ಇಲ್ಲಿ ಅಡಿಗೆ ಈಗ ಈಗ ಇಲ್ಲಿದೆ ಅದು ಮಿಸ್ ಆಗಿದೆ ಇದು ಮಿಸ್ ಆಗಿದೆ ಮುಂದೆ ಆ ಜಿಗಳೊಳಗಡೆ ನೆಡ್ತೀವಿ ನಾವು ಜಿಗಳೊಳಗಡೆ ಒಂದು 1 ಅಡಿ 2 ಅಡಿ ಗ್ಯಾಪ್ ಕೊಡ್ತೀವಿ ಒಂದ್ ಬೀಜದಿಂದ ಇಲ್ಲಿಂದ ಇಲ್ಲಿವರೆಗೆ ಒಂದ್ 8 ಅಡಿ ಗ್ಯಾಪ್ ಇದೆ ಅಂತಂದ್ರೆ ಇಲ್ಲಿ ನೆಡ್ತೀರೆ ಬೀಜ ಇಲ್ಲಿ ಈಗ ಇಲ್ಲಿಂದ ಇಲ್ಲಿಗೆ 8 ಅಡಿ ಇದೆ ಇಲ್ಲಿ ನೆಡ್ತೀರೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಎರಡು ಇಲ್ಗು ನೆಟ್ಟಿದ್ರೆ ಈ ರೀತಿಯಲ್ಲಿ ಮುಂದೆ ಹೆಂಗೆ ಅದರಲ್ಲಿ ನಾಲ್ಕು ಬೀಜದಲ್ಲಿ ಒಂದ್ ಬೀಜ ಫೇಲ್ ಆಗ್ಬಹುದು ನಾಲ್ಕು ಕೂಡ ಬರ್ಬೋದು ಆ ತರ ಇರುತ್ತೆ ಅದು ಆ ಈ ದೃಷ್ಟಿಯಿಂದ ನಾವು ಮಾಡ್ತಾ ಇದೀವಿ ಮತ್ತೆ ಇದಕ್ಕೆ ಏನು ಅಂತಂದ್ರೆ ಈ ಅಲ್ಲಿ ಕಟ್ ಆಗ್ಲಿ ಇದು ಡ್ರಿಪ್ಸ್ ಹಾಕ್ಬೇಕು ಅಂತ ಕೆಲವರು ಹೇಳ್ತಾರೆ ಇದಕ್ಕೆ ನೀವು ಡ್ರಿಪ್ಸ್ ಯಾಕೆ ಹಾಕಿಲ್ಲ ಸರ್ ನಮ್ಮಲ್ಲಿ ಏನು ಅಂತಂದ್ರೆ ಡ್ರಿಪ್ಸ್ ಅವಶ್ಯಕತೆ ನನಗಿಲ್ಲ ನೀರು ಚೆನ್ನಾಗಿರೋದ್ರಿಂದ ನಾವು ಆಮೇಲೆ ಇನ್ನೊಂದ್ ಏನು ಅಂದ್ರೆ ಇಲ್ಲಿ ಬೇರಿದೆ ಇದು ಅಡಿಕೆ ಮರ ಅಂದ್ರೆ ಇಲ್ಲಿ ಬೇರಿದೆ ಅಡಿಕೆ ಮರಕ್ಕೆ ನೀರು ನಾವ್ ಡ್ರಿಪ್ ಹಾಕಿ ಬರೀ ಆಗ್ಲಕ್ಕ ಕೊಟ್ಟಾಗ ಏನಾಗತ್ತೆ ಈ ಬೇರ್ಗೆ ನೀರ್ ಆಗಲ್ಲ ನೀರ್ ಆಗಲ್ಲ ನಾವು ಅಡಕೆನೆ ಬೆಳಿಬೇಕು ಅಂದ್ರೆ ಅಡಕೆಗೆ ಡ್ರಿಪ್ ಇಲ್ಲ ಹಾಕ್ಬೇಕು ನಾವು ಹೌದು ನಾವು ಡ್ರಿಪ್ ಇಲ್ಲ ಹಾಕ್ತು ಅಂತಂದಾಗ ಆಗ್ಲಕ್ ನೀರ್ ಆಗಲ್ಲ ನೀರ್ ಆಗಲ್ಲ ಆ ದೃಷ್ಟಿಯಿಂದ ನಾವು ಜಿಗಳು ಮಾಡಿ ಅದ್ರ ತುಂಬಾ ನೀರ್ ನಿಲ್ಲಿಸ್ತಿವಿ ಈ ರೀತಿ ಇಲ್ಲೂ ಜಿಗಳು ಮಾಡಿದ್ರೆ ಇಲ್ಲೂ ಮಾಡಿದ್ರೆ ಇಲ್ಲಿ ನೀರ್ ಬಿಡ್ತಿರ ಇಲ್ಲಿ ಇದ್ರ ಮುಖಾಂತರ ಆ ರೀತಿನಲ್ಲೇ ನಾನು ಇಲ್ಲಿ ಮಾಡುವಂತ ವ್ಯವಸಾಯ ಇದೊಂದಕ್ಕೆ ಮಾಡಲ್ಲ ನಾನು ಇಲ್ಲಿಗೆ ಹಾಕುವಂತ ಮೇವು ಇಲ್ಲಿಗೆ ಹಾಕುವಂತ ಔಷಧಿ ಸಿಂಪಡಣೆ ಏನೇ ಆದ್ರೂ ಕೂಡ ನಂದು ಮೇನ್ ಹೋಗುತ್ತೆ ಮೇನು ಅಂದ್ರೆ ಇಳುವರಿ ಯಾವ್ದೇ ಕಾರಣಕ್ಕೂ ಲಾಸ್ ಇಲ್ಲ ನನಗೆ ಈಗ ನಾ ಏನ್ ಹಾಕಿದೀನಿ ಬಂಡವಾಳ ಅದಕ್ಕೆ ಲಾಸ್ ಏನಿಲ್ಲ ಇದು ಮತ್ತೆ ಇಳುವರಿ ಚೆನ್ನಾಗೇ ಬಂದಿದೆ ಸುಮಾರು ಜನ ಹೇಳ್ತಿದ್ರು ನೆರಳಾಗುತ್ತೆ ಅಡಕೆ ತೋಟದಲ್ಲಿ ಆಗಲ್ಲ ತರಕಾರಿ ಅನ್ನೋ ವಿಚಾರ ಬಂತು ನಾನ್ ನೋಡೇ ಬಿಡೋಣ ಆದ್ರೆ ಆಗ್ಲಿ ಹೋದ್ರ ಹೋಗ್ಲಿ ಅಂತ ಅಂದ್ಬಿಟ್ಟು ಇದು ಮಾಡಿದೀನಿ ಚೆನ್ನಾಗಿ ಬಂದಿದೆ ಇಳುವರಿ ಎಲ್ಲ ಚೆನ್ನಾಗ್ ಬಂದಿದೆ ಈಗ ಆವರೇಜು ಅರ್ಧ ಮುಕ್ಕಾಲ್ ಭಾಗ ಕಾಯಿ ಕುಯ್ದಿದೀವಿ ಇನ್ನೊಂದು ಎರಡ್ ತಿಂಗಳು ತನಕ ಬರುತ್ತೆ ಕಾಯಿ ತರ ಎಷ್ಟು ಎರಡು ತಿಂಗಳು ಬೇಕು ಎರಡು ತಿಂಗಳು ಬೇಕು ತಿಂಗಳಿಗೆ ನಾಲ್ಕು ತಿಂಗಳು ಐದ್ ತಿಂಗಳು ತನಕ ನಾವು ಮೇಂಟೇನ್ ಡಿಪೆಂಡ್ ಆಗುತ್ತೆ ಮಾಡಿಲ್ಲ ಅಂತಂದ್ರೆ ಎರಡೇ ತಿಂಗಳು ಕ್ಲೋಸ್ ಆಗ್ಬಹುದು ನಾವು ಮೇಂಟೆನೆ ಮಾಡಿದ್ರೆ ಇನ್ನೊಂದ್ ನಾಲ್ಕು ಮುಂದೆ ತಗೊಂಡೋಗ್ಬೋದು ಎಷ್ಟು ದಿನಕ್ಕೊಂದ್ಸರಿ ಇದನ್ನ ಸರ್ ಇದು ದಿನಾ ತಪ್ಪ ದಿನ ಕುತಿವಿ ದಿನ ತಪ್ಪಿ ದಿನಾ ಸರ್ ಇದ್ರಲ್ಲಿ ಕಾಯಿಲೆ ಅಂತ ಏನಿಲ್ಲ ಇದು ನಾನ್ ನೆಳ್ಳಲ್ ಹಾಕಿರೋದ್ರಿಂದ ಇದು ಇಲ್ಲಿದೆ ರಂಗೋಲಿ ಎಲೆ ರಂಗೋಲಿ ಹುಳ ಅಂತ ರಂಗೋಲಿ ಹುಳ ಅಂತ ಬರುತ್ತೆ ಸಮಸ್ಯೆ ಏನಿಲ್ಲ ಇದರಿಂದ ಕಾಯಿಗಳಿಗೆ ಏನು ತೊಂದರೆ ಇಲ್ಲ ಇದಕ್ಕೆ ಮೇನ್ ಬಂದು ಊಜಿ ಹ್ಮ್ ಊಜಿ ಬಂದಾಗ ಈಗ ಅದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರ ನೀವು ಊಜಿನ ನಾವು ಒಂದು ಊಜಿ ಟ್ರಾಪ್ ಹಾಕೋತೀವಿ ಊಜಿ ಟ್ರಾಪ್ ಹಾಕ್ತಿವಿ ಮತ್ತೆ ಅದಕ್ಕೆ ಆದಂತ ಔಷಧಿ ಸಿಂಪಡಣೆ ಮಾಡ್ತೀವಿ ಅದನ್ನ ಬಿಟ್ರೆ ಬೇರೆ ಏನು ಸಮಸ್ಯೆ ಇಲ್ಲ ಊಜಿದ್ ಮೇನ್ ಸಮಸ್ಯೆ ಇದಕ್ಕೆ ವೀಕ್ಲಿ ಒನ್ ಟೈಮು ಔಷಧಿ ಸಿಂಪಡಣೆ ಮಾಡೋದ್ರೆ ಈಗ ಊಜಿ ನೀವು ಔಷಧಿ ಹಾಕ್ತಿರಲ್ವಾ ಊಜಿ ಟ್ರಾಪ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ ಸರ್ ಊಜಿ ಟ್ರಾಪ್ ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ಒಂದು ಪಾತ್ರೆಗೆ ಈ ತರ ಹಾಕ್ತಿವಿ ಇದು ನಮಗೆ ಬೀಳುವಂತ ಎಲ್ಲೋ ಎಲ್ಲ ಬಿದ್ದಿದೆ ನೋಡಿ ಈ ಎಲ್ಲೋ ಅದಕ್ಕೆ ಆಕರ್ಷಣೆ ಇಲ್ಲಿ ಒಳಗಡೆ ಆಗ್ತಾ ಇದೆ ನೋಡಿ ಅದಕ್ಕೆ ಆಕರ್ಷಣೆ ಇದು ಇದು ಬಿಸ್ಲು ಬೀಳುವ ಜಾಗದಲ್ಲಿ ಸ್ವಲ್ಪ ಟೈಮಲ್ಲಿ ಬಿಸಿಲು ಆಕರ್ಷಣೆ ಒಳಗಾಗಿ ಒಳಗಡೆ ಬಂದು ಹುಳ ಇರುತ್ತೆ ಸ್ವಲ್ಪ ಲೈಟ್ ಆಗಿ ಒಂದು ಅರ್ಧ ಇಂಚು ನೀರ್ ಇರ್ಬೇಕು ಅದ್ರಲ್ಲಿ ಬಿದ್ದಂತ ಹುಳುಗಳು ಆ ನೀರಲ್ಲಿ ತೇಲಿ ಸಾಯಿ ಮೂವ್ಮೆಂಟ್ ಇರುತ್ತೆ ಇದು ಅರ್ಧ ನಮಗೆ ಕಂಟ್ರೋಲ್ ಇದು ನ್ಯಾಚುರಲಿಟಿ ನ್ಯಾಚುರಲ್ ನಮ್ಗೆ ಕಂಟ್ರೋಲ್ ಆಗ್ಲಿಲ್ಲ ಇನ್ನೂ ಊಜಿ ಜಾಸ್ತಿ ಇದೆ ಅಂದಾಗ ಸ್ಪ್ರೇ ಮಾಡ್ಲೇಬೇಕು ಅದಕ್ಕೆ ಆದಂತ ಊಜಿ ಸ್ಪ್ರೇಗಳು ಇರುತ್ತೆ ಸ್ಪ್ರೇ ಮಾಡ್ಬೇಕಾದ್ರೆ ಒಂದೊಂದು ಪಟಕ್ಕೂ ಒಂದೊಂದು ಇಲ್ಲ ಒಂದು ಪಾತಿ ಲೆವೆಲ್ ಅಲ್ಲಿ ಒಂದು ಪಾತಿ ಲೆವೆಲ್ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಏನ್ ಪಟ ಇರ್ತವೆ ಆ ಹದಿನೈದು ಪಟೆಗೆ ಇದೊಂದು ಟ್ರ್ಯಾಪ್ ಆಗ್ತದೆ ಈಗ ಕೆಲವರು ಬೈಲಲ್ಲೂ ಬೆಳಿತಾ ಇರ್ತಾರೆ ಸಾಕಷ್ಟು ಜನ ಬೈಲಲ್ಲಿ ಬೆಳಿತಾ ಇರ್ತಾರೆ ಅಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಈಗ ನೀವು ಈ ರೀತಿ ಮಾಡಿದ್ರೆ ಇಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಸರ್ ಈಗ ಬೈಲಲ್ಲಿ ಬಿಸ್ಲು ಚೆನ್ನಾಗಿರುತ್ತೆ ಮತ್ತೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ನಾವು ಅಡಿಕೆ ತೋಟದೊಳಗೆ ತೋ ನಮಗೆ ನಮ್ಗೆ ಚೆನ್ನಾಗಿ ಬಂದಿದೆ ನನ್ನ ಒಂದು ಅಭಿಪ್ರಾಯ ಚೆನ್ನಾಗಿದೆ ಒಂದೊಂದು ಕಾಯಿ ಕೂಡ ನಾನು ಹೇಳಿದನಲ್ಲ ಈಗ ಅರ್ಧ ಮುಕ್ಕಾಲು ಭಾಗ ನಾವು ಕೂಯಿದಿರದೆ ಮುಗ್ದಿದೆ ಮುಗಿದಿರೋದು ಸ್ಟಾರ್ಟಿಂಗ್ ಬಂದದಲ್ಲ ಇದೆ ರೀತಿ ಇತ್ತು ಸ್ಟಾರ್ಟಿಂಗ್ ಬಂದದಲ್ಲ ಇದೆ ರೀತಿ ಇರುತ್ತೆ ಈ ರೇಂಜ್ ಅಲ್ಲಿ ಬರುತ್ತೆ ಒಂದು ಕಮ್ಮಿ ಅಂತಂದ್ರೆ ಒಂದ್ ಅರ್ಧ ಮಾರ್ ಒಂದ್ ಮಾರ್ ಬರುತ್ತೆ ಒಂದ್ ಅರ್ಧ ಮಾರ್ ಬರುತ್ತೆ ಇನ್ನು ಇದಿದ್ರೆ ಇಲ್ಲಿ ತನಕ ಅರ್ಧ ಮಾರ್ದವರೆಗೂ ಬರುತ್ತೆ ಹಿಂಗ ಹಾಕೊಂಡ್ರು ಹಾ ಇದು ಅದಕ್ಕಿಂತ ಜಾಸ್ತಿನೇ ಇದೆ ಹೌದು ಇಷ್ಟು ಬರುತ್ತೆ ಇದು ಇದು ಈಗ ಆದಡಿ ಕಟಾವ್ ಆಗ್ಬೇಕು ಇದು ಅಥವಾ ಕಟಾವ್ ಮಾಡಬೇಕು ಮಾಡ್ಬೇಕು ಮಾಡಬೇಕು ನಂತರ ಏನು ಅಂತಂದ್ರೆ ಇದ್ರಲ್ಲಿ ಇಲ್ಲಿ ನೋಡಿ ಹಿಂಗ್ ಬರ್ತಾ ಇರುತ್ತೆ ಹಿಂಗೆ ಒಂದೈತಲೇ ಒಂದು

ಇದು ಈಚ್ ಇದು ಅಂದ್ರೆ ಒಂದೊಂದು ಎಲೆಗೂ ಒಂದೊಂದು ಈಚ್ ಬರುತ್ತೆ ಕಾಯಿ ಬರುತ್ತೆ ಅದು ಯಾವ್ದು ಗುಣಮಟ್ಟದಲ್ಲಿ ಯಾವ್ದು ಆಗಿರುತ್ತೆ ಅದು ಉಳ್ಕೊಳುತ್ತೆ ಹೋಗ್ಬಿಡುತ್ತೆ ಅದು ಚೆನ್ನಾಗಿ ಬರ್ತಾ ಇದೆ ಇದು ಚೆನ್ನಾಗಿ ಇದು ಪಾಸ್ ಆಗತ್ತೆ ಇದು ಇದು ಫೇಲ್ ಆಗುತ್ತೆ ಇದು ಫೇಲ್ ಆಗುತ್ತೆ ಅಂದ್ರೆ ಎಂತಕ್ಕೆ ಫೇಲ್ ಆಗುತ್ತೆ ಈ ರೀತಿ ಸರ್ ಅದು ಎಲ್ಲಾ ಕಾಯು ಬರಲ್ಲ ಅದು ಒಂದೊಂದು ವೀಕ್ ಇರುತ್ತೆ ಫೇಲ್ ಆಗತ್ತೆ ಅದು ಒಂದು ಗಿಡದಲ್ಲಿ ಒಂದ್ ಹತ್ತು ಕಾಯಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆದ್ರೆ ಒಂದ್ ಹತ್ತರಿಂದ ಇಪ್ಪತ್ತು ಕಾಯಿ ಸ್ಟಾರ್ಟ್ ಆದ್ರೆ ನಮ್ ಕೈಗೆ ಸಿಗದೆ ಒಂದ್ ಐದರಿಂದ ಆರ್ ಕಾಯಿ ಹೌದೌದು ಅದ್ರಲ್ಲಿ ಇಲ್ಲಿ ನೆಳ್ಳಿರ್ತದ ಇಷ್ಟ ಬತ್ತಾ ಇದೆ ಅಂದ್ರೆ ಪರವಾಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಒಂದು ಅನಿಸಿಕೆ ಈಗ ನೀವು ನೀರ್ ಕೊಡೋದಾದ್ರೆ ಯಾವ ಯಾವ ಟೈಮ್ ಕೊಡ್ತೀರಿ ಸರ್ ಇದು ಬೇಸ್ ಬಿಸಿಲು ವಾತಾವರಣ ನೋಡ್ಕೊಂಡು ಕೊಡ್ತೀವಿ ಇವಾಗಕ್ಕೆ ಅತಿ ಹೆಚ್ಚುವರಿ ನೀರ್ ಪ್ರಾಬ್ಲಮ್ ಗಿಡ ಎಲ್ಲಾ ಹಳದಿ ಕಲರ್ ಬಂದು ಸೋರ್ಸ್ ಬಿಡ್ತದೆ ನೀರು ಪ್ರಾಬ್ಲಮ್ ಇದ್ರೆ ಗಿಡ ಒಣಗಕ್ ಸ್ಟಾರ್ಟ್ ಆಗುತ್ತೆ ಇದು ವಾತಾವರಣ ಅಂದ್ರೆ ಗಿಡ ಅಬ್ಸರ್ವ್ ಮಾಡ್ಬೇಕು ನಾವು ಅದಕ್ಕೆ ನೀರ್ ಬೇಕು ಅನ್ನೋ ಟೈಮಲ್ಲಿ ಅವರೇಜ್ ಅಲ್ಲಿ ಒಂದು ಈಗ ಅಟ್ ಪ್ರೆಸೆಂಟ್ ಇವತ್ತಿನ ಬಿಸಿದ ಟೈಮಲ್ಲಿ ವಾರದಲ್ಲಿ ಒಂದ್ ಟೈಮ್ ಅಟ್ ಅದಕ್ಕೆ ನೀರ್ ಕೊಡ್ಲೇಬೇಕು ಮಳೆ ಇದ್ದಂತ ಟೈಮಲ್ಲಿ ನಾವು ನೀರ್ ಕೊಡಲ್ಲ ನೀರ್ ಇನ್ನು ಗೊಬ್ಬರಗಳು ಇದಕ್ಕೆ ಯೂರಿಯಾ ಏನು ಕೊಟ್ಟಿಲ್ಲ ನಾನು ಸದ್ಯಕ್ಕೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಅದಕ್ಕೆ ಹೂವು ನಿಂತ್ಕೇಬೇಕು ಮತ್ತೆ ಕಾಯಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು ಅಂದಾಗ ಹತ್ತು ಇಪ್ಪತ್ತಾರು ಹತ್ತು ಇಪ್ಪತ್ತಾರು ಕೊಡ್ತೀವಿ ಹೂ ಬಿಟ್ಟದಂತ ಸಂದರ್ಭದಲ್ಲಿ ಕಾಯಿ ನಿಂತ್ಕೋಬೇಕು ನಾವು ಗಿಡ ಬೇರ್ ಕೊಡಬೇಕು ಅಂದಾಗ ಉಪ್ಪು ಸೂಪರ್ ಕೊಟ್ಟಿದೀನಿ ನೆಕ್ಸ್ಟ್ ಗಿಡ ಕಾಯಿ ಬಿಡ್ತದೆ ಹತ್ತು ಇಪ್ಪತ್ತಾರು ಏನ್ ಬೇರಿದೆ ಬೇರು ಇದು ಬೇರ್ ಇದು ಗಿಡದ ಕಾಂಡ ಇದು ಇಲ್ಲಿ ಹೋಲ್ ಮಾಡ್ತೀನಿ ಇಲ್ಲಿ ಹೋಲ್ ಮಾಡಿ ನಾವ್ ಇಲ್ಲಿ ಕೊಟ್ಟಾಗ ಇಲ್ಲಿಗೆ ನೀರು ನೀರ್ ಆಗತ್ತಲ್ಲ ಇಲ್ಲಿ ಕರ್ಗತಿಲ್ಲ ಕರ್ಗೋಗಿದೆ ಇಲ್ಲಿ ಕರ್ಗೋಗ ಇದು ಗಿಡ ಗಿಡ ಪವರ್ ತಡಿಯಲ್ಲ ಅದು ಗಿಡದಿಂದ ಇಂಚು ಕೆಳಗಡೆ ಗುಂಡಿ ಅಂದ್ರೆ ಗುನ್ನ ನಾವ್ ಆರಲ್ಲೋ ಇಲ್ಲ ಕೋಲಲ್ಲ ಗುನ್ನ ಕೊಡ್ಬೇಕು ಮೇಲೂ ಹಾಕ್ಬಾರ್ದು ಅದನ್ನ ಮೇಲ್ ಹಾಕಿದ್ರೆ ಪವರ್ ಎಲ್ಲ ಹೋಗ್ಬಿಡುತ್ತೆ ಅನ್ಬಿಟ್ಟು ಇಲ್ಲಿ ಈ ಗುಂಡಿಗೆ ಹಾಕ್ಬಿಟ್ಟು ಮಣ್ಣು ತಳದ್ಬಿಡ್ತೀನಿ ನಿಂಗೆ ಅದ ನಿಧಾನ ಕ್ರಾ ನಿಧಾನಕ್ಕೆ ಅದು ಕರಗಿ ಗಿಡಕ್ಕೆ ಓಕೆ ಈಗ ನೀವು ಈಗ ಬೈಲಲ್ಲಿ ಬೆಳೆಯಾದ್ರೆ ಅದಕ್ಕೆ ಕಂಬಗಳ್ ನೆಡಬೇಕಾಗೋದು ಮತ್ತೆ ದಾರಗಳವೆಲ್ಲ ಕಟ್ಬೇಕಾಗೋದು ಈಗ ನಾವು ಕಂಬ ಅನ್ನೋದು ಸೇವ್ ಆಗಿದೆ ಈ ದಾರಗಳಾದ್ರೆ ಎಷ್ಟೆಷ್ಟು ಅಡಿಗೆ ಅನ್ನೋದು ಕಟ್ಕೊಂಡು ಹೋಗ್ತೀರಿ ಒಂದು ಮುಕ್ಕಾಲ್ ಅಡಿಗೆ ಒಂದ್ ಅಡಿ ಒಂದೊಂದು ಹ ಕಟ್ಟಿದ್ವಿ ನಾಲ್ಕ್ ಕ್ಲಿಯರ್ ಮಾಡಿದಿವಿ ನಾಲ್ಕು ಕ್ಲಿಯರ್ ಇದೇನಾಗತ್ತೆ ಇದು ಇನ್ನು ಕಟ್ಟೋದು ಹೋಗುತ್ತಿದ್ದ ಎಷ್ಟು ಐಟಿದ್ರು ಬಿಡ್ಸಕ್ಷ್ಟ ಬಿಡ್ಸಕ್ ಕಷ್ಟ ಆಗತ್ತೆ ನಾನು ಒಂದು ಸಾಂಪಲ್ಗೆ ಅಂತ ಅಂದ್ಬಿಟ್ಟು ಬಿಟ್ಟಿದೀನಿ ಮರ ಒಂದು ಬಿಟ್ಟಿದ್ರೆ ನೋಡಿ ಅಲ್ಲಿ ಹೋಗಿದೆ ನೋಡಿ ಅಲ್ಲಿ ಕಾಯಿ ನೋಡಿ ಕಾಣ್ತಾ ಇದೆ ನೋಡಿ ಹಂಗ ಹೋಗ್ಬಿಡುತ್ತೆ ಕಾಯಿ ಮೇಲ್ಗಡೆ ಹೋಗುತ್ತೆ ನಮ್ಗೆ ಕಷ್ಟ ಆಗತ್ತೆ ಇವಾಗ ಈಗ ನಾವು ಅಡ್ಲ ಆಗ್ಲಿ ಅಥವಾ ಹೀರೆ ಆಗ್ಲಿ ಅದನ್ನ ಚಪ್ರ ಹಾಕಿ ಮಾಡ್ತಾರೆ ಚಪ್ರ ಹಾಕ್ಲಿಲ್ಲ ಸರ್ ಇಲ್ಲಿ ಚಪ್ರ ಹಾಕುವ ಮೂಮೆಂಟ್ ಇಲ್ಲ ಹಾಕುದ್ರು ತೊಂದರೆನೇ ಇದು ಯಾಕೆಂದ್ರೆ ನಾವ್ ಈ ಕಡೆ ಚಪ್ರ ಹಾಕಿದಾಗ ನಾಲ್ಕಾ ಕಡೆನು ದಾರಿ ಎಳಿಬೇಕು ದಾರಿ ಎಳ್ದಂತ ಟೈಮ್ ಅಲ್ಲಿ ಮೇಲೆಗಡೆ ಅಡಿಕೆಗರ್ ಬೀಳುತ್ತಲ್ಲ ಬಿದ್ದಂತ ಟೈಮ್ ಅಲ್ಲಿ ಏನಾಗುತ್ತೆ ಈ ಅಂಬುಗಳಿಗೆ ಏಟಾಗುತ್ತೆ ಏಟ್ ಆದಾಗ ಇಲ್ ಬಿಡು ಫಸ್ಲು ಕೂಡ ಬಿಡಲ್ಲ ಅವಾಗ ಎಲ್ಲಿ ಯಾವಾಗ ತಾಳೆ ಅಂಬು ಆಗತ್ತೆ ಇಡೀ ಗಿಡನೇ ಡಮಾಲೇಜ್ ಆಗುತ್ತೆ ಆಗ ನಾವು ಏನೇ ಮಾಡಿದ್ರು ಪ್ರಯೋಜನ ಇಲ್ಲ ಬರೀ ಗಿಡಕ್ಕೆ ಮೆಡಿಸಿನ್ ಕೊಡ್ತಾ ಇರ್ತೀವಿ ಮೇವಾಗ್ತಾ ಇರ್ತೀವಿ ಹೊರತು ಕಾಯಿ ಬಿಡಲ್ಲ ಯಾಕೆ ಅಲ್ಲಿ ಕಟ್ ಆಗಿರ್ತಲ್ಲ ಆ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅಡಿಕೆ ಗರಿ ಯಾವಾಗ ಬೀಳುತ್ತೆ ಆ ಉದ್ದೇಶಕ್ಕೆ ನಾವು ಇದಾಗ್ತಲ್ಲ ಅಡಿಕೆ ಗರಿ ಬಿದ್ರು ಕೂಡ ಈಗ ಏನು ಅಂದ್ರೆ ಆ ಕಡೆ ಬೀಳುತ್ತೆ ಇಲ್ಲ ಈ ಕಡೆ ಬೀಳುತ್ತೆ ನಾವು ಚಪ್ರ ಅಂತ ಮಾಡಿದಾಗ ಎಲ್ಲ ಚಪ್ರದ ಮೇಲೆ ಏರ್ ಹಾಕುತ್ತೆ ಆಮೇಲೆ ದಾರಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ನಾವೇನು ಈಗ ಹಾಕಿರ್ತೀವಲ್ಲ ಇವು ವೈರ್ಗಳು ದಾರಗಳಾಗ್ಬೋದು ತಂತಿ ಆಗ್ಬೋದು ಕಟ್ ಆಗೋ ಚಾನ್ಸಸ್ ತುಂಬಾ ಇದೆ ಹಂಗಾಗಿ ನಾವು ಆತರ ಚಪ್ರಾ ಮಾಡ್ಲಿಲ್ಲ ನಾವು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಹಂಗ ಚಪ್ರಾ ಮಾಡ್ತಾರೆ ಚಪ್ರಾ ಮಾಡಿಬಿಟ್ರೆ ಒಂದ್ ಸ್ವಲ್ಪ ಇಳುವರಿ ಜಾಸ್ತಿ ಬಿಡುತ್ತೆ ಈ ಒಂಥರ ದ್ರಾಕ್ಷಿ ಬಿಡ್ತಲ್ಲ ಆ ರೀತಿ ಆ ಚಪ್ರ ತರ ಹಾಕಿರೋದ್ರೆ ಕೆಳಗಡೆ ಎಲ್ಲಾ ಕಾಯಿಗಳು ಕಾಣತಾರದ ಬಿಡಿಸ್ಕೊಡ್ ಬಿಡಿಸಿಕತಾರೆ ನಾವು ಚಪ್ರಾ ಹಾಕ್ತಿರೋ ಉದ್ದೇಶನೇ ಅದು ಮೇಲ್ಗಡೆ ಬಿದ್ದಂತ ಗರಿಗಳು ಆ ಚಪ್ರದ್ಮೇಲೆ ಬೀಳುತ್ತೆ ಮೇಲೆ ಬಿದ್ದಂತ ಟೈಮಲ್ಲಿ ಏನಾಗುತ್ತೆ ಗಿಡದ ಏನು ಇದು ಅಂಬಿರುತ್ತಲ್ಲ ಇವೆಲ್ಲ ಫುಲ್ ಹೋಗ್ಬಿಡುತ್ತಿದ್ದು ಇದು ಹೋದ್ರೆ ಮುಂದಕ್ಕೆ ನಮ್ಗೆ ಇದಿರಲ್ಲ ಇಂಪ್ರೂವ್ಮೆಂಟ್ ಇರಲ್ಲ ಹೋಗ್ಬಿಡುತ್ತೆ ಆ ದೃಷ್ಟಿಯಿಂದ ಚಪ್ರ ಹಾಕಿಲ್ಲ ಈಗ ಈ ರಂಗೋಲಿ ಕಾಯಿಲೆ ಅಂದ್ರೆ ಈ ತರ ರೋಗಗಳು ಬಂತು ಅಂದ್ರೆ ನೀವು ಯಾವ ತರ ಔಷಧಿ ಕೊಡ್ತೀರಿ ಕೊಡ್ಬೋದು ನೀವು ತರ ಕೊಡ್ತೀನಿ ಇದಕ್ಕೆ ಅಂದ್ರೆ ಈ ತರ ಕಾಯಿಲೆ ಇದೆ ಅಂತ ಏನೋ ತೋರ್ಸಿದ್ರೆ ರೋಗ ಬಂದಿದೆ ಅಂತಂದ್ರೆ ಅಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ ಕೇಳಿದ್ರೆ ಸಂಬಂಧಪಟ್ಟದ್ದು ಅದಕ್ಕೆ ಔಷಧಿ ಕೊಡ್ತಾರೆ ಅದನ್ನ ನೀವು ಸಿಂಪಡಿಸ್ತೀರಿ ಈ ರೀತಿಯಲ್ಲಿ ಈಗ ದಾರಗಳನ್ನ ನೀವು ಎಷ್ಟಿಂದ ಎಷ್ಟು ಕಡೆ ಕಟ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಒಂದ್ ವಾರ ಅಡಿಗೆ ಒಂದೊಂದು ಕಟ್ಟಿದೀವಿ ಸರ್ ಒಂದ್ ವಾರ ಅಡಿಗೆ ಎಷ್ಟು ದಾರಗಳನ್ನ ಈಗ ನಾಲ್ಕು ಲೇಯರ್ ಕಟ್ಟಿದೀವಿ ನಾಲ್ಕು ಲೇಯರ್ ಕಟ್ಬೇಕಾಗೊಂದು ಇಲ್ಲೊಂದು ಮತ್ತೆ ಇಲ್ಲೊಂದು ಲೇಯರ್ ನ ಕಟ್ಟಿರ್ತಾರೆ ಮೇಲ್ಗಡೆ ಹಸಿರುದು ಸ್ಟ್ರೆಂತ್ ಇದು ಟೊಮೊಟೊ ಹಾಕ್ತೀವಲ್ಲ ಇದಾಕಿದೀವಿ ಫಸ್ಟ್ ಸ್ಟಾ ಇದು ಗರಿಗ್ ಬಿದ್ರು ಕೂಡ ಅದ್ರ ಮೇಲೆ ಬೀಳುತ್ತೆ ದಾರ ಕಟ್ ಆಗಲ್ಲ ಮಾಮೂಲಿ ನಾರ್ಮಲ್ ದಾರ ಆದ್ರೆ ಕಟ್ ಆಗುತ್ತೆ ಇದು ಸ್ಟ್ರೆಂತ್ ಇರುತ್ತೆ ಈಗ ನೀವು ಇಲ್ಲಿ ಕೆಳಗಡೆ ಓನ್ಲಿ ಸಪೋರ್ಟ್ ಕಷ್ಟ ಇದು ಗ್ರೀನ್ ದಾರ ಬಂದ್ಬಿಟ್ಟು ಇದು ತುಂಬಾ ಸ್ಟ್ರೆಂತ್ ಇರುವಂತ ದಾರನ ಹಾಕಿರ್ತಾರೆ ಇದೇನು ಅಕಸ್ಮಾತ್ ಏನು ಬಿದ್ರುನು ಯಾವ್ದೇ ತರ ಡ್ಯಾಮೇಜ್ ಆಗಬಾರದು ಅನ್ನೋದಕ್ಕೆ ನೀವ್ ಹಾಕೊಂಡಿದ್ರಿ ಈಗ ಅಲ್ಲಿ ನಿಮ್ಗೆ ಬಂದು ಹೋಗ್ತೀನಿ ಅಂತ ಹೇಳಿದ್ರಲ್ಲ ಡೈಲಿ ಈಗ ಒಂದ್ ಒಂದ್ ದಿನ ಬಿಟ್ಟು ಒಂದಿನ ದಿನ ಕೂಯ್ತಿ ಬಂದ್ ತಗೊಂಡ್ ಹೋಗ್ತಾರೂ ಎಲ್ಲ ಈಗ ನೀವೇನಾದ್ರು ಜನಗಳಿಗೆ ಒಪ್ಕ ಒಪ್ಕೊಂಡಿದ್ರಿ ಬಂದ್ ತಗೊಂಡ್ ಹೋಗ್ತಾರೆ ಈಗ ನಾನೇನು ಬೆಳೆದಿ ಏನಾದ್ರು ಮಾಡೋಣ ಅಂತಂದ್ರೆ ಈಗ ನಾವು ಮಾರ್ಕೆಟ್ ಎಲ್ಲಿ ಸಿಗ್ಬೋದು ಇದಕ್ಕೆ ಮಾರ್ಕೆಟ್ ಮೈಸೂರ್ ಇದೆ ಇಲ್ಲಿ ರಾಮನಗರ ಇದೆ ಅಲ್ಲಿ ಡೈಲಿ ಇಷ್ಟು ಅಂತ ಅಂದ್ಬಿಟ್ಟು ಇದಿರುತ್ತೆ ಈಗ ಅವರೇಜ್ ಮೂವತ್ತು ಮೂವತ್ತೈದು ನಡೀತಾ ಇದೆ ಒಂದ್ ದಿವಸ ಇನ್ನೂ ರೈಸ್ ಆಗ್ಬಹುದು ಇಲ್ಲ ಕಡಿಮೆನೂ ಆಗ್ಬೋದು ನಾವೇನೋ ಅದಕ್ಕೆ ಏನ್ ಮಾಡ್ತೀವಿ ಮಾರ್ಕೆಟ್ ರೇಟ್ ನಾವು ದಿನಾ ಇದ್ ಮಾಡೋಕಾಗಲ್ಲ ಅನ್ಬಿಟ್ಟು ಇಲ್ಲಿ ಬಂದಂತವ್ರೆ ನಮ್ಮೂರಲ್ಲಿ ಹೋಗ್ತಾ ಹೋಗ್ತಾರಿಗೆ ಆ ಪ್ರತಿದಿನ ಅಥವಾ ದಿನ ತಪ್ಪ ದಿನ ಒಂದು ಅರ್ವತ್ ಕೆಜಿ ಎಪ್ಪತ್ ಕೆಜಿ ಅವರೇಜ್ ನೂರ್ ಕೆಜಿ ಗಂಟ್ಲು ಬುಯ್ ಕೊಡು ಮೂವ್ಮೆಂಟ್ ಇದೆ ದಿನ ತಪ್ಪ ದಿನ ಇದ್ದಾಗ ಈಗ ನೀವು ಸ್ಟಾರ್ಟಿಂಗ್ ಫಸ್ಟ್ ಸ್ಟಾರ್ಟ್ ಆದಾಗ ಅವಾಗ ಜಾಸ್ತಿ ಇರ್ತದೆ ಅಥವಾ ಎರಡನೇ ಸರಿಯೋ ಕಟ್ ಮಾಡುವ ಟೈಮಲ್ಲಿ ಜಾಸ್ತಿ ಮೂರನೇ ಟೈಮಲ್ಲಿ ಜಾಸ್ತಿ ಆಗುತ್ತೆ ಮೂರನೇ ಟೈಮಲ್ಲಿ ಸಾಂಪಲ್ ಸಿಗುತ್ತೆ ಸಾಂಪಲ್ ಏನಾಗುತ್ತೆ ಅಂದ್ರೆ ಬಲ್ತ್ ಆಯ್ತವಲ್ಲ ಅಂದ್ಬಿಟ್ಟು ಒಂದು ಐದು ಕೆಜಿ ಹತ್ತು ಕೆಜಿ ಈ ಮೂವ್ಮೆಂಟ್ ಆಗುತ್ತೆ ಎರಡನೇ ಟೈಮಲ್ಲಿ ಅರ್ಧ ತೋಟ ಕವರ್ ಆಗುತ್ತೆ ಮೂರನೇ ಟೈಮಲ್ಲಿ ಫುಲ್ ಕವರ್ ಆಗುತ್ತೆ ಫುಲ್ ಕವರ್ ಕ್ಯಾಲ್ಕುಲೇಷನ್ ಸಿಗುತ್ತೆ ನಮ್ ತೋಟದಲ್ಲಿ ಕುಯ್ಬಹುದು ಅಂತ ಅಟ್ ಪ್ರೆಸೆಂಟ್ ಅದು ಎರಡ್ ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಕಳೆದಂತ ಏನಾಗತ್ತೆ ಗಿಡ ಡೆವಲಪಿಂಗ್ ಕಮ್ಮಿ ಆಗತ್ತೆ ಮತ್ತೆ ಆಯಸ್ ಕಮ್ಮಿ ಆಗತ್ತೆ ಮತ್ತೆ ಕಾಯಿಗಳು ಈಚುಗಳು ಕಮ್ಮಿ ಆಗದೆ ಬರ್ತಾ ಇರುತ್ತೆ ಈಗ ನಮ್ಮ ಗಿಡದಲ್ಲಿ ಈಗ ಕಾಯಿಗಳು ಬಿಟ್ಟಿವೆ ಯಾವ ಟೈಮಲ್ಲಿ ಅಲ್ಲಿ ನಾವು ಕುಯ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇದೇ ಟೈಮಲ್ಲಿ ಅಲ್ಲಿ ಕುಯ್ಬೇಕು ಈ ಕಾಯಿ ಕುಯ್ಯೋದಕ್ಕೆ ಸೂಕ್ತ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ದು ಹೆಂಗ್ ಗೊತ್ತಾಗಲ್ಲ ಗಿಡದ್ದು ಕಾಯಿ ಇದೆಯಲ್ಲ ಇದು ಈಗ ಇನ್ನೊಂದ್ ಸ್ವಲ್ಪ ದಪ್ಪ ಈಗ ಇನ್ನೊಂದ್ ಸ್ವಲ್ಪ ದಪ್ಪ ಆಗಿ ತೂಕ ಬರುತ್ತೆ ತೂಕ ಬರುತ್ತೆ ಅಂತ ಅನ್ಕತಿ ನಾನು ಅದು ವೇಸ್ಟ್ ಅದು ವೇಸ್ಟ್ ತೂಕೋಸ್ಕರ ನಾವು ಮಾಡಬಹುದು ಅಂತಂದ್ರೆ ಅದು ವೇಸ್ಟ್ ಅದು ಇದು ಸೂಪರ್ ಇದು ಈಗ ಆಲ್ರೆಡಿ ಇವತ್ತು ಇದನ್ನ ಇವತ್ತು ಅಥವಾ ನಾಳೆ ತನಕ ಇರುತ್ತೆ ಇನ್ನು ನಾಳೆ ಇದು ಬಲ್ತ್ ಕೊಟ್ರು ಸುಮ್ಮನೆ ವೇಸ್ಟ್ ಅದು ತಗೊಳ್ಳಲ್ಲ ಹಂಗಾಗಿ ಅಕಸ್ಮಾತ್ ಇವತ್ ಕುಯ್ಲಿಲ್ಲ ನಾನು ನಾಳೆ ಕೊಡ್ತೀನಿ ಇದನ್ನ ಇದು ಒಳ್ಳೆ ತೂಕ ಬರುತ್ತೆ ಮತ್ತೆ ಸಾಂಬಾರ್ ಆಗ್ಬೋದು ಬರೀ ಏನೇ ಮಾಡ್ಲಿರಲ್ಲಿ ರುಚಿ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಎಳೆಯಾಗಿರುವಂತದ್ದು ನಾವು ಎಲ್ಲಾ ಸ್ವಲ್ಪ ಬಲ್ತ್ ಬಿಡುತ್ತೆ ನಾರು ಬಂದ್ರೆ ಅಣ್ಣ ಈಗ ನೀವು ಇಷ್ಟೊಂದೆಲ್ಲಾ ಹೇಳಿದ್ರೆ ಇದ್ರಲ್ಲಿ ಈಗ ನಾವು ಯಾರೋ ತೆಂಗ್ ಬೆಳೆದಿರುವಂತವ್ರು ಅಡಕೆ ಈ ತರ ಎಲ್ಲಾ ಅಡಕೆಗಳು ಬೆಳೆದಿರ್ತಾರಲ್ವಾ ಆ ತೋಟದಲ್ಲಿ ಅವರು ಕೂಡ ಈ ರೀತಿಯಲ್ಲಿ ಬೆಳಿಬಹುದಾ ಏನು ಲಾಸ್ ಮಾಡಬಹುದು ನಿಮ್ಗೆ ಲಾಸ್ ಏನು ಎಕರೆಗೆ ಒಂದ್ ಇಪ್ಪತ್ ಸಾವಿರ ಖರ್ಚು ಬೀಳುತ್ತಾ ಅಂದ್ರೆ ಹೊರಗಡೆ ಪ್ಲಾಂಟೇಶನ್ ಮಾಡ್ತೀನಿ ಅಂತಂದ್ರ ಬೈಲ್ದ ಇದ್ರಲ್ ಮಾಡ್ತೀನಿ ಅಂದ್ರೆ ಈ ಮೇನು ಗಳ ದಾರಗಳು ದಾರಗಳು ಅಂತ ಕಮ್ಮಿ ಅಂತಂದ್ರ ಮಲ್ಚಿಂಗ್ ಪೇಪರ್ ಎಲ್ಲಾ ಪೇಪರ್ ಎಲ್ಲಾ ಪೇಪರ್ ಎಲ್ಲಾ ಪೇಪರ್ ಹಾಕೋ ಅವಶ್ಯಕತೆ ಆತರಲ್ಲಿ ಒಂದ್ ಅರವತ್ತ ಎಪ್ಪತ್ ಸಾವಿರನೂ ಕಾಸ್ಟ್ ಬೀಳುತ್ತೆ ಕಾಸ್ಟ್ ಬೀಳುತ್ತೆ ನಾವ್ ಆದ್ರ ಒಂದ್ ಇಪ್ಪತ್ತ ಸಾವಿರ ಬಿತ್ತೆ ಬೀಜಕ್ಕೆ ಒಂದ ಅಂದಾಜು ಬಿತ್ತೆ ಬೀಜಕ್ಕೆ ಒಂದ್ ಏಳರಿಂದ ಎಂಟ ಸಾವಿರ ಖರ್ಚು ಮಾಡಿದೀನಿ ಏಳರಿಂದ ಒಂದ್ ಎಂಟ ಸಾವಿರ ರೂಪಾಯಿ ಖರ್ಚ ಆಗ್ಬೋದು ಅದ್ ಬಿಟ್ರೆ ಅದ್ ಬಿಟ್ರೆ ಲೇಬರ್ ಎಷ್ಟು ಆಗ್ಬೋದಣ್ಣ ಲೇಬರ್ ಏನಿಲ್ಲ ಒಂದು ನೆಡೋದಕ್ಕೆ ನೆಡೋದಕ್ ಬಿಟ್ರೆ ಇನ್ ಯಾವ್ದಕ್ಕೂ ಕರ್ಕೊಳ್ಳಲ್ಲ ನಾವು ಇದು ನಾವೇ ಮಾಡ್ಕೋಬಹುದು ಮನೆಯವರೇ ಮಾಡ್ಕೋಬಹುದು ಲೇಬರ್ ಏನ್ ಅವಶ್ಯಕತೆ ಇಲ್ಲ ಹಂಗಾಗಿ ಖರ್ಚು ಕಡಿಮೆ ಇದು ಖರ್ಚು ತುಂಬಾನೇ ಕಡಿಮೆ ಇರುತ್ತದೆ ಈಗ ಹೊರಗಡೆ ನಾವು ಬಯಲ ಬೆಳಿಬೇಕು ಅನ್ನೋದ್ರ ಮಾತ್ರ ಖರ್ಚು ಜಾಸ್ತಿ ಜಾಸ್ತಿ ಇರುತ್ತೆ ಆಮೇಲೆ ಇಳುವರಿನೂ ಅಲ್ಲಿ ಅಂದ್ರೆ ನಾವು ಈಗ ಅಡಕೆ ಮರ ಇರೋದನ್ನ ನಾವು ಯೂಸ್ ಮಾಡ್ಕೊಂಡು ಮಾಡಿದೀವಲ್ಲ ನಮ್ಗೆ ಇದು ಸೂಕ್ತ ಅನ್ಸುತ್ತೆ ಸೂಕ್ತ ಅನ್ಸುತ್ತೆ ಹಾಗಾಗಿ ಎಲ್ಲರೂ ಕೂಡ ಬೆಳಿಬಹುದು ಬೆಳಿಬಹುದು ಏನ್ ತೊಂದ್ರೆ ಇಲ್ಲ ಹೌದು ಅಷ್ಟೊಂದೇನು ಮೇಜರ್ ಆಗಿ ಜಾಸ್ತಿ ಏನು ಖರ್ಚು ಬರೋದಿಲ್ಲ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ತೊಂದರೆ ಇಲ್ಲ ಅಣ್ಣ ಇವಾಗ ನೀವು ಹೀರೆ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಅನುಭವದ ಮಾತನ್ನ ನೀವು ಹೇಳಿದ್ರಿ ಈಗ ಈ ಒಂದು ಬೆಳೆನಲ್ಲಿ ನಿಮ್ಗೆ ಏನೋ ಲಾಸ್ ಆಗಿದ್ ಅಥವಾ ಲಾಭ ಆಗಿದದು ಅಥವಾ ಈಗ ನಮ್ಮ ವ್ಯೂವರ್ಸ್ಗಳು ನೋಡ್ತಾ ನಮ್ಮ ಇರ್ತಾರೆಸ್ಗಳು ಇದು ಒಂದು ಈ ರೀತಿ ನಮಗೂ ಒಂದು ಅಡಿಕೆ ತೋಟ ಇದೆ ಮಧ್ಯದಲ್ಲೂ ಕೂಡ ಎಲ್ಲ ಹಾಕೊಂಡಿದೀವಿ ನಾವು ಬೆಳಿಬಹುದು ಪರ್ಯಾಯ ಬೆಳೆಯಾಗಿ ಬೆಳಿಬಹುದು ಅಂತ ಏನಾದ್ರು ಆಸೆ ಪಡುವಂತವ್ರಿಗಾದ್ರೆ ನಿಮ್ಮ ಅನುಭವದ ಮಾತು ಹೇಳಿಕ್ ಇಚ್ಛೆ ಪಡ್ತೀರಿ ಬೆಳಿಬಹುದು ಸರ್ ಆಗುತ್ತೆ ಅಡಿಕೆ ಒಳಗಡೆ ಆಗುತ್ತೆ ನಾನು ಫಸ್ಟ್ ಅದೇ ಒಂದು ಕನ್ಫ್ಯೂಸನ್ ಇದ್ದೆ ಏನ್ ಇಲ್ವ ಇಲ್ವಾ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಇದ್ದೆ ನಾನು ಒಂದು ಸಾರಿ ಬೆಳೆದಾದ್ಮೇಲೆ ನನಗೆ ಗೊತ್ತಾಯಿತು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ನಾನು ವರ್ಷ ವರ್ಷನೂ ಇನ್ನು ಇದನ್ನ ಕಮೆಂಟ್ಸ್ ಮಾಡ್ತೀನಿ ಆದ್ರೆ ಯಾವ ಟೈಮಲ್ಲಿ ಅಂತಂದ್ರೆ ಡಿಸೆಂಬರ್ ಆ ಇಲ್ಲ ಜನವರಿಲಿ ಹಾಕಿದ್ರೆ ಮತ್ತೆ ಆಗಸ್ಟ್ ಒಳಗಡೆ ಕ್ಲೋಸ್ ಆಗಿಬಿಡಬೇಕು ಆಗಸ್ಟ್ ಒಳಗಡೆ ಒಳಗಡೆ ಈಗ ಕರೆಕ್ಟ್ ಆಗಿ ಸರಿ ಹೇಳಿ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡಬಹುದು ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡೋದೇ ಡಿಸೆಂಬರ್ ಸ್ಟಾರ್ಟ್ ಮಾಡಬೇಕು ಜುಲೈ ಆಗಸ್ಟ್ ಒಳಗಡೆ ಕ್ಲೋಸ್ ಆಗಿಬಿಡಬೇಕು ಯಾಕೆ ಅಂತಂದ್ರೆ ಆ ಟೈಮ್ ಅಲ್ಲಿ ಮಳೆ ಅತ್ಯಾಚವಾಗಿ ହୋଇತಾ ಇರುತ್ತೆ ಆವಾಗ ಗಿಡ ಕೊಳಿಯುವಂತ ಸಂದರ್ಭ ಜಾಸ್ತಿ ಇರುತ್ತೆ ಈಗ ಡಿಸೆಂಬರ್ ಟು ಆಗಸ್ಟ್ ಒಳಗಡೆ ಇದಕ್ಕೆ ನೀರು ಜಾಸ್ತಿ ಇದ್ರೆ ಆಗಲ್ವಣ್ಣ ಜಾಸ್ತಿ ಇದ್ರೆ ಎಲ್ಲಾ ಹಳದಿ ಕಲರ್ ಬಂದು ಗಿಡ ಅಲ್ಲ ಹೋಗ್ಬಿಡುತ್ತೆ ಇದಕ್ಕೆ ಸಮಪ್ರಮಾಣದಲ್ಲಿ ನೀರು ಕೊಡಬೇಕು ಸಮಪ್ರಮಾಣದಲ್ಲಿ ಇರಬೇಕು ಅಷ್ಟೇ ಭೂಮಿ ವಾತಾವರಣ ಮೇಲೆ ನಾವು ಅದನ್ನ ನೋಡ್ಕೊಂಡು ಇದಕ್ಕೆ ಯಾವ ಮಣ್ಣು ಸೂಕ್ತ ಆಗಬಹುದು ಇದಕ್ಕೆ ಎಲ್ಲಾ ಮಣ್ಣು ಆಗುತ್ತೆ ಕೆಂಪು ಮಣ್ಣು ಕಪ್ಪು ಮಣ್ಣು ಇದು ನಮ್ದು ಕಪ್ಪು ಕೆಂಪು ಎರಡು ಮಿಕ್ಸ್ ಇದೆ ಕೆರೆ ಮಣ್ಣು ನೋಡಿದ್ರೆ ಕೆಂಪು ಮಣ್ಣು ನಮ್ದು ಇದು ಕೆರೆ ಮಣ್ಣು ನೋಡಿಸಿದೀವಿ ಟೋಟಲ್ ಆಗತ್ತೆ ಅಂದ್ರೆ ಮಳೆ ಹೋದ ತಕ್ಷಣ ಆ ಭೂಮಿ ನೀರ್ ಹಿಂಗಬೇಕು ಹಿಂಗದ್ರೆ ಮಾತ್ರ ಅದು ಕರೆಕ್ಟ್ ಆಗಿರುತ್ತೆ ನೀರ್ ನಿಂತ್ಕೊಬಿಟ್ರೆ ಏನಾಗತ್ತೆ ಶೀತ ಜಾಸ್ತಿ ಆಗ್ಬಿಟ್ಟು ಗಿಡ ಹಳದಿ ಕಲರ್ ಬಂದು ಅದು ಹೋಗು ಚಾನ್ಸಸ್ ಇರುತ್ತೆ ಹಂಗಾಗಿ ಡಿಸೆಂಬರ್ ಟು ಜೂನ್ ಜುಲೈ ಆಗಸ್ಟ್ ಇಷ್ಟೊಳಗಡೆ ನಾವು ಇದನ್ನ ತರಕಾರಿ ಬೆಳೆ ಮಾಡ್ಕೋಬೇಕು ಮಳೆ ಯಥೇಚ್ಛವಾಗಿ ನೀರ್ ಬಿಟ್ರೆ ಗಿಡ ಹೋಗೋ ಚಾನ್ಸಸ್ ಇರುತ್ತೆ ಮತ್ತೆ ನಮ್ಮ ಕಾಯಿ ಇದೆಯಲ್ಲ ನಾವು ಆಮೇಲೆ ಇನ್ನೊಂದು ನನಗೆ ಬೆನಿಫಿಟ್ ಏನು ಅಂತಂದ್ರೆ ನಾನು ಇದನ್ನ ತರಕಾರಿ ಮೇಂಟೆನೆನ್ಸ್ ಮಾಡ್ಲಾಗಿ ನಾನು ಅಡಕೆ ಮರದ ಬಗ್ಗೆ ಯೋಚನೆ ಮಾಡಲ್ಲ ಹೌದು ನಾನು ಹೋಗ್ಬೇಕಾದ್ರೆ ನಾನು ತೋಟ ನೋಡ್ಬೇಕಾದ್ರೆ ಫಸ್ಟ್ ಇಲ್ಲಿ ಬಂದು ಗಿಡ ಒಣಗಿದೆಯಾ ಕಾಯಿ ಕಚ್ತಾ ಇದೆಯಾ ಇದಕ್ಕೆ ಮೇವು ಕಮ್ಮಿ ಆಗಿದೆ ಅಂತ ಇದಕ್ಕೆ ಡೆವಲಪ್ ಮಾಡ್ತೀನಿ ಅಡಕೆ ತಗೊಳತ್ತೆ ಇನ್ ಒನ್ ಆಗುತ್ತೆ ನನಗೆ ಅವಾಗ ನೀರ್ ಅಷ್ಟೇ ನಾನು ಅಡಕೆ ಮರಕ್ ನೀರ್ ಕೊಡ್ತಲ್ಲ ನಾನು ಇವಾಗ ಇದು ಯಾವಾಗ ಬಾಡ್ತಾ ಇದು ಸೂಕ್ಷ್ಮ ಇದು ಅಲ್ಪಾವಧಿ ಬೆಳೆ ಆದ್ರಿಂದ ಇದು ಸೂಕ್ಷ್ಮ ಇದು ಯಾವಾಗ ಗಿಡ ಅಂದಾಗ ಮಾಡ್ತೀನಿ ಇಮಿಡಿಯೇಟ್ ಆಗಿ ನೀರ್ ಕೊಡೋಕ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಈ ಗಿಡಕ್ಕೆ ನೀರ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಇದು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಹೌದು ನನಗೆ ತರಕಾರಿ ಅನ್ನೋದ್ಕಿಂತ ಹೆಚ್ಚಾಗಿ ಅಡಿಕೆ ಮರ ಡೆವಲಪ್ಮೆಂಟ್ ಚೆನ್ನಾಗ್ ಆಗಿದೆ ಮತ್ತೆ ಇದ್ರಲ್ಲಿ ಸಣ್ಣ ಪುಟ್ಟ ದಿನನಿತ್ಯದ ಆಳು ಕೂಲಿ ಆಗ್ಬೋದು ಮತ್ತೆ ಅಡಿಕೆ ವ್ಯವಸಾಯ ಆಗ್ಬೋದು ಡೈಲಿ ಖರ್ಚುಗಳಿಗೆ ಇದ್ರಲ್ ಮೇಂಟೆನೆನ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ನೀವು ಇದಕ್ಕೆ ಖರ್ಚು ಅಂತ ಹೇಳಿದ್ರೆ ಒಂದು ಹತ್ತರಿಂದ ಇಪ್ಪತ್ತ್ ಸಾವಿರ ರೂಪಾಯಿ ಖರ್ಚು ಮಾಡಿದಿರಿ ಹೌದು ಯಾವ್ದು ಎಕರೆಗೆ ಮಾಡುವಂತ ಆ ರೀತಿ ನೀವು ಮಾಡ್ಕೊಂಡ್ ಹೋದ್ರೆ ಆರಾಮ್ ಮಾಡ್ಬೋದು ಏನು ಕೂಡ ಇದ್ರಲ್ಲಿ ಲಾಸಸ್ ಇಲ್ಲ ಅಂತ ಹೇಳ್ತಾ ಇದ್ರಿ ಹೌದು ಇದನ್ನ ಎಲ್ರು ಕೂಡ ಮಾಡ್ಬೋದಾ ಎಲ್ಲಾರು ಮಾಡ್ಬೋದು ಆರಾಮ್ ಮನ್ಸಿಟ್ ಮಾಡ್ಬೇಕ ಅಷ್ಟೇ ಮನ್ಸಿಟ್ ಮಾಡುವ ಮಾಡ್ಬೇಕು ಏನು ಆ ಟೈಮ್ ಟೈಮ್ ಗೆ ಅದಕ್ಕೆ ಕೊಡ್ಬೇಕಾದಂತ ಆಹಾರ ಮೇವ್ ಮತ್ತೆ ಸ್ಪ್ರೇ ಔಷಧಿಗಳಾಗ್ಬೋದು ಹೌದು ಈ ತರ ಕುಟ್ಕೊಂಡ ಆಮೇಲೆ ಒಂದೊಂದ್ ಗಿಡನು ಒಂದೊಂದ್ ಲೈನ್ ಒಬ್ಸರ್ವ್ ಮಾಡ್ಬೇಕು ಗಿಡಗಳು ಏನಂದ್ರೆ ಒಂದೊಂದ್ರಲ್ಲಿ ಬನಿಲಿಲ್ ತೋರ್ತೀನಿ ಕಾಯಿ ಇಲ್ಲಿ ಹಿಂಗೆ ಅಂಬು ಹಂಬು ತಗಳಾಕ ಬಿಟ್ಟಾಗ ಏನಾಗತ್ತೆ ಇದು ಸ್ಟ್ರೈಟ್ ಬರಲ್ಲ ಇದು ನಾವು ನೋಡ್ಕೊಂಡು ಏನ್ ಮಾಡಬೇಕು ಇದನ್ನ ಇದು ಕಾಯಿ ಬಿಟ್ಟಂತ ಟೈಮ್ ಅಲ್ಲಿ ಹಂಬ ಹಿಂಗೆ ಸೊಟ್ಟ ಪಟ್ಟ ಬರುತ್ತೆ ಸೊಟ್ಟ ಬಂದಾಗ ಕಾಯಿಗೆ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಓಕೆ ಆ ಒಂದು ದಿನನಿತ್ಯ ನಾವು ನೋಡ್ಕೊಂಡ ಅದನ್ನ ಹಂಬಗಳಾಗಬಹುದು ಕಾಯಿಗಳು ಆಗ್ಬಹುದು ಎಲ್ಲ ಒಂದು ಅಬ್ಸರ್ವ್ ಮಾಡಿದಾಗ ಚೆನ್ನಾಗಿರುತ್ತೆ ಒಟ್ಟಲ್ಲಿ ಅದನ್ನ ಖುಷಿ ಪಟ್ ಮಾಡ್ಬೇಕು ಇಷ್ಟಪಟ್ಟು ಮಾಡಿದ್ರೆ ತನಕ ಈಗ ಕಾಯಿ ಊಜಿ ಹೊಡೆದಿರೋದ್ ಹೇಗಿರುತ್ತೆ ಇದು ಸರ್ ಊಜಿ ಹೊಡೆದಿರೋದು ಅಂತಂದ್ರೆ ಆ ಯಾವ ರೀತಿ ಇದು ಇದು ಊಜಿ ಹಾ ಇಲ್ಲಿ ಬನ್ನಿ ಇದು ಇದು ಊಜಿ ಹೊಡೆದಿರುವಂತದ್ದು ಇದು ಇದು ಊಜಿ ಸ್ಟಾರ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಊಜಿ ಬಂದಾಗ ಏನಾಗತ್ತೆ ಇಲ್ಲಿ ಸೊಂಟ್ರ ಮುಳ್ಕೊಳತ್ತೆ ಕಾಯಿ ಲೆಂತ್ ಬರಲ್ಲ ಸೊಟ್ಟ ಆಗತ್ತೆ ಸೊಟ್ಟ ಆಗತ್ತೆ ಅಂದ್ರೆ ಕಾಯಿ ಸೂಪರ್ ಆಗಿರುತ್ತೆ ಅಂದ್ರೆ ಶೈನಿಂಗ್ ಇರಲ್ಲ ಮತ್ತೆ ಸ್ಟ್ರೈಟ್ ಇಲ್ಲ ಅನ್ನೋದೊಂದು ಅಷ್ಟೇ ಬೇರೆ ಏನಿಲ್ಲ ಪ್ರಾಬ್ಲಮ್ ಇದು ಇದು ಎಳ್ಸಲ್ ಹೊಡೆದ್ ಬಿಟ್ರೆ ಏನಾಗತ್ತೆ ಕೊಳತೋಗ್ಬಿಡ್ ಕೊಳತೋಗ್ಬಿಡುತ್ತೆ ಇದು ಬಲ್ತಿರೋದ್ರಿಂದ ಕೊಳೆ ಚಾನ್ಸಸ್ ಇರಲ್ಲ ಈಗ ಚಾನ್ಸಸ್ ಇಲ್ಲ ಆ ರೀತಿಯಲ್ಲಿ ಇರುತ್ತೆ ಅಡಿದು ಒಂದು ಊಜಿ ಹೊಡೆದಿರುವಂತದ್ದು ಎಳೆ ನೋಡಿದ್ಬಿಟ್ಟಿರೋದು ತೋರ್ಸಿ ನೀಟಾಗಿ ಇದು ಎಳೆದಿದ್ದಾಗ ಹೊರಡ್ರು ಅಂತ ಈ ರೀತಿಯಲ್ಲಿ ಊಜಿ ಹೊರಡಿದಾಗ ಈ ತರ ಆಗಿಬಿಡುತ್ತೆ ಇದು ನೋಡ್ಕೊಂಡು ಆಗಾಗ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಬೇಕು ಇದನ್ನ ಈ ತರ ಕೈ ತಗೊಂಡ್ರೆ ಈ ತರ ಊಜಿ ಹೊರ ಅಂತ ಹೇಳಿದ್ರೆ ಊಜಿ ಹೊರ ನೋಡಿ ಈ ತರ ಆಗಿಬಿಡುತ್ತೆ ಒಳಗಡೆ ಉಳುಗಳು ಸ್ಟಾರ್ಟ್ ಆಗಿರುತ್ತೆ ಉಳುಗಳು ಸ್ಟಾರ್ಟ್ ಆಗಿದೆ ಎಲ್ಲಾ ರಸಗಳ ತರ ಬರ್ತಾಯಿದೆ ನೋಡಿ ಸರ್ ಗೊತ್ತಾಗ್ಬಿಡುತ್ತೆ ಇದು ನಮ್ಗೆ ಇದನ್ನ ಏನ್ ಮಾಡ್ತೀವಿ ಕಟ್ ಮಾಡಿ ಹಾಕಲ್ಲ ಹೌದು ಹೊರಗಡೆ ಬಿಸಾಕ ಹೊರಗಡೆ ಬಿಸಾಕ್ಬೇಕು ಇಲ್ಲ ಇದು ಇದನ್ನ ಇಲ್ಲೇ ಬಿಸಾಕ್ತು ಅಂದ್ರೆ ಮತ್ತೆ ಹುಳ ಆಗುತ್ತೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಇದನ್ ಕಿತ್ತಿ ಹೊರಗಡೆ ಹಾಕ್ಬೇಕು ಹೌದು ಈ ರೀತಿ ಬೆಳಿಬೇಕು ಅದನ್ನ ನೋಡ್ಕೋಬೇಕಾಗುತ್ತೆ ಎಲ್ಲಾ ಇದ್ರೆ ಚೆನ್ನಾಗ್ ಬರುತ್ತೆ ನೋಡ್ತಾರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ಹೀರೆಕಾಯಿ ಯಾವ ರೀತಿ ಬೆಳಿಬೇಕು ಈ ಒಂದು ಬೇಸಾಯವನ್ನು ಹೇಗೆ ಹೇಗೆ ಮಾಡಬೇಕು ಮಾರುಕಟ್ಟೆ ಹೇಗಿರುತ್ತೆ ಮತ್ತು ಇದೊಂದು ಖರ್ಚು ಹೇಗಿರುತ್ತೆ ಬೈಲಲ್ಲಿ ಬೆಳೆದ್ರೆ ಏನು ಒಂದು ಖರ್ಚು ಬೀಳುತ್ತೆ ಈ ರೀತಿ ಒಂದು ಅಡಿಕೆ ತೋಟದಲ್ಲಿ ಬೆಳೆದ್ರೆ ಯಾವ ರೀತಿ ಖರ್ಚಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನೀವು ತಿಳ್ಕೊಂಡ್ರಿ ಈ ಒಂದು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಇದನ್ನು ಪರ್ಯಾಯ ಬೆಳೆಯಾಗಿ ಬೆಳ್ಕೊಬೋದು ನೀವು ಯಾರೂ ಕೂಡ ಈ ಒಂದು ಈ ರೀತಿಯಲ್ಲಿ ಯಾರು ಕೂಡ ಬೆಳೆದಿಲ್ಲ ಎಲ್ಲ ಬೈಲಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಇಲ್ಲಿ ನಮಗೆ ಯಾವುದೇ ಥರ ಗಳ ಅವಶ್ಯಕತೆ ಇರೋದಿಲ್ಲ ಯಾವುದೂ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಇದಕ್ಕೇ ಸುಮಾರು ಆ ಮಲ್ಚಿಂಗ್ ಪೇಪರು ಈ ಥರ ಗಳಿಗೆ ಸುಮಾರು ಜಾಸ್ತಿ ಖರ್ಚಾಗ್ಬಿಡುತ್ತೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಟೋಟಲ್ ಎಲ್ಲ ನಾವು ಫಿನಿಶ್ ಮಾಡಬೇಕು ಅಂತಂದರೆ ಒಂದು ಎಪ್ಪತ್ತೆಂಬತ್ತು ಸಾವಿರವರೆಗೂ ಬರೀ ಖರ್ಚೆ ಬಿದ್ದುಬಿಡುತ್ತೆ ಅದರಲ್ಲಿ ನಾವು ಏನು ಆದಾಯ ತೊಗೊಳ್ತೇವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಈ ಒಂದು ನಮ್ಗೆ ಗಳ ಇರೋದರಿಂದ ಒಂದು ಅಡಿಕೆ ಮರ ಇರೋದರಿಂದ ನಮಗೆ ಯಾವುದೇ ಥರ ಗಳ ಅವಶ್ಯಕತೆ ಇರಲ್ಲ ಈಗ ಒಂದು ಎಕರೆಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ನಮಗೆ ಖರ್ಚು ಬೀಳ್ಬೋದು ಜೊತೆಗೆ ನಾವೇನಾದರೂ ಕೂತ್ಕೊಂಡು ಮಾಡ್ಕೊಳ್ತೀವಿ ಅಂತಂದರೆ ಇನ್ನೂ ಕೂಡ ನಮಗೆ ಖರ್ಚು ಕಡಿಮೆ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಪ್ರಯತ್ನ ಪಡ್ಬೋದು ಯಾರೆಲ್ಲ ಅಡಿಕೆ ತೋಟ ಇದೆಯೋ ಅಥವಾ ತೆಂಗಿನ ತೋಟ ಇದೆಯೋ ಅವ್ರುಗಳೆಲ್ಲ ಮಾಡ್ಬೋದು ಈಗ ನಾನು ಬೈಲಲ್ಲಿ ಹೋಗಿ ಕೆಲವೊಂದು ವಿಡಿಯೋಗಳನ್ನ ಮಾಡ್ಬೋದಾಗಿತ್ತು ಅಲ್ಲೂ ಕೂಡ ಎಲ್ಲ ಅದು ಕಾಮನಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ ಆದರೆ ಈ ಒಂದು ಅಡಿಕೆ ತೋಟದಲ್ಲಿ ವಿಶೇಷವಾಗಿ ಇದರಲ್ಲೂ ಆಗುತ್ತೆ ಅಂತ ಹೇಳಿ ಆ ಒಂದು ಮಾಡಿ ಒಂದು ತೋರಿಸಿರುವಂಥದ್ದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾರೆ ಎಲ್ಲರೂ ಕೂಡ ಈ ರೀತಿ ಮಾಡ್ಬೋದು ಇದೊಂದು ಸಾಧನೆ ನಾನು ಹೇಳ್ತಾ ಇರುವಂಥದ್ದು ಏಕೆಂದರೆ ಈ ಒಂದು ನೆರಳಿರುವಂಥ ಜಾಗದಲ್ಲಿ ಈ ಒಂದು ಅಡಿಕೆ ತೋಟದಲ್ಲಿ ಆಗುತ್ತಾ ಅನ್ನುವಂಥದ್ದು ಒಂದು ಪ್ಲಾನ್ ಇಟ್ಕೊಂಡು ಮಾಡಿದ್ರಲ್ವ ಇದು ನಿಜವಾಗ್ಲೂ ಹೇಳಬೇಕಾದಂಥ ಒಂದು ಸಾಧನೆ ಇದು ಎಲ್ಲರೂ ಕೂಡ ಹೊರಗಡೆ ಬೆಳೆದೇ ಬೆಳೀತಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಬೆಳೀತಾರೆ ಈ ರೀತಿಯಲ್ಲಿ ಬೆಳೆದು ಆದಾಯವನ್ನು ಕಂಡುಕೋಬೋದು ಪರ್ಯಾಯ ಬೆಳೆಯಾಗಿ ಈಗ ನಮಗೆ ಅಡಿಕೆ ತೋಟಕ್ಕೂ ನಾವು ಬೇಸಾಯ ಮಾಡಲೇಬೇಕಾಗುತ್ತೆ ಅದ್ರ ಜೊತೆಗೆ ಇದು ಆಗೋಗುತ್ತೆ ಹೂವಿನ ಜೊತೆ ನಾರು ಹೇಗೆ ಸ್ವರ್ಗ ಸೇರುತ್ತೋ ಆ ರೀತಿಯಲ್ಲಿ ಈಗ ನಾವು ಇದನ್ನು ಬೆಳೀತೀವಿ ಅದ್ರ ಜೊತೆಗೆ ಇದನ್ನು ಈಗ ನಾವು ಇದನ್ನು ನೋಡುವ ಅವಶ್ಯಕತೆ ಇಲ್ಲ ಇದನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾಯಿದ್ದೀವಿ ಗಿಡ ಅಂತಂದರೆ ಇದು ಆಟೋಮೆಟಿಕ್ ಬೆಳೀತಾ ಇರ್ತದೆ ಇದು ಒಂದು ಇದು ದೀರ್ಘಾವಧಿ ಬೆಳೆ ಆದ್ರೆ ಒಂದು ಅಡಿಕೆ ಇದು ಒಂದು ನಮಗೆ ಅಲ್ಪಾವಧಿ ಬೆಳೆಯಾಗಿ ನಾವು ಬೆಳ್ಕೊಬೋದು ಇದು ಒಂದು ಬೀಜ ಹಾಕಿದ ಹಿಂದೆ ಹಿಡಿದು ಆರು ತಿಂಗಳವರೆಗೂ ಬರುತ್ತೆ ಈಗ ಎರಡನೇ ತಿಂಗಳು ಕಟ ಸ್ಟಾರ್ಟ್ ಆಗುತ್ತೆ ನಾವು ಹಂತಂತ್ವಾಗ ದಿನ ಬಿಟ್ಟು ದಿನ ಬಿಟ್ಟು ಆದಾಯವನ್ನು ನಾವು ನೋಡ್ಬೋದು ಖರ್ಚಿಗೆ ಆಗುತ್ತೆ ಈ ರೀತಿಯಲ್ಲಿ ನಾವು ಮಾಡ್ಕೋಬೋದು ಫ್ರೆಂಡ್ಸ್ ಅದೇ ರೀತಿಯಲ್ಲಿ ಏನಾದ್ರು ಈ ರೀತಿ ಅಡಿಕೆ ತೋಟ ಅಥವಾ ತೆಂಗಿನ ತೋಟ ಏನಾದ್ರು ಇತ್ತು ಅಂತಂದ್ರೆ ದಯವಿಟ್ಟು ಅದನ್ನು ಈ ರೀತಿ ವೇಸ್ಟ್ ಆಗೋದಕ್ಕೆ ಬಿಡೋದಕ್ಕೆ ಹೋಗ್ಬೇಡಿ ಈ ಒಂದು ಹೀರೆಕಾಯಿ ಬೆಳೆಯೋದು ಅಥವಾ ಇನ್ನು ಈ ಈ ರೀತಿ ಅಬ್ಬು ಅಂತ ಬೆಳೆಗಳು ಇದೆಯೋ ಆ ಥರ ಎಲ್ಲ ಬೆಳ್ಕೊಂಡು ನೀವು ಆದಾಯವನ್ನು ಗಳಿಸ್ಕೋಬೋದು ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅವರು ಕೂಡ ಈ ರೀತಿಯಾದ ಒಂದು ಬೆಳೆಯನ್ನು ಬೆಳೆದು ಅವರು ಕೂಡ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.